ಎಲ್ರಿಗೂ ಈ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಈಗಾಗಲೇ ಈ ಒಂದು ದಿನದ ಈ ಸಿಬ್ಬಂದಿ ಮತ್ತು CRPಗಳ ತರಬೇತಿ ಸಾಮರ್ಥ್ಯ ಮತ್ತು ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಈಗಾಗಲೇ ನಮ್ಮ ಅಧಿಕಾರಿಗಳಾದ ಶಿವಕುಮಾರ್ ಸರ್ ಆಗಲಿ ಮತ್ತು ನಮ್ಮ APCಗಳು ಅದರ ಬಗ್ಗೆ ಸಾಕಷ್ಟು ಬೆಳಕು ಬೀರಿದ್ದಾರೆ. ನಾನು ಈಗ ಸ್ಟ್ರೀಟ್ ಸಬ್ಜೆಕ್ಟ್ಗೆ ಬಂದುಬಿಡ್ತೀನಿ, ಅಂದರೆ ವಿಷಯಕ್ಕೆ ಬಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ತೆಗೆದುಕೊಂಡಿರುವಂಥ ವಿಚಾರ ಅಂದರೆ ಪೂಚಿ ಮರುಂದು. ಈಗ ಇದು ಪೂಚಿ ಮರುಂದು ಅನ್ನೋದು ಒಂದು ಸಸ್ಯಗಳಿಂದ ತಯಾರಾದಂಥ ಸಸ್ಯಗಳಿಗೆ ಬಳಸುವಂತಹ ಒಂದು ಔಷಧಿ. ಇದು ಭಾಳ ಕಹಿ ಅಂಶ ಇರೋದರಿಂದ ಇದು ಕೀಟಗಳ ನಾಶಕ್ಕೆ ಭಾಳ ಉಪಯುಕ್ತವಾಗಿರುತ್ತೆ. ಪದಾರ್ಥ ಇರೋದರಿಂದ ನಾವು ಶತ್ರು ಕೀಟಗಳ ಜೊತೆಗೆ ಮಿತ್ರಕೂಟಗಳನ್ನು ಕೂಡ ನಾವು ನಾಶಪಡಿಸ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅದು ಕಳ್ಕೊಳ್ಳುತ್ತೆ. ಹಾಗಾಗಿ ಭೂಮಿ ಪ್ರತಿ ಸಲ ನಾವು ಬರ್ಡ್ ಮಾಡ್ತಾ ಹೋಗ್ತೀವಿ ಹೊರತು ಫಲವತ್ತತೆಯನ್ನು ಕಳ್ಕೊಳ್ತಾ ಹೋಗ್ತೀವಿ. ಇದೇ ರೀತಿಯಲ್ಲಿ ನಾವು ಗೊಬ್ಬರಗಳ ಬಳಕೆಯಲ್ಲೂ ಕೂಡ ನಾವು ಈ ಸಾವಯವ ರೀತಿಯಲ್ಲಿ ಬಳಸ್ಬೋದು. ಈಗ ಈ ಪೂಚಿ ಮರುಂದನ್ನು ಯಾವ ಸಮಯದಲ್ಲಿ ನಾವು ಬೆಳೆಗಳಿಗೆ ಸಿಂಪಡಿಸ್ಬೋದು ಅಂದರೆ ಇದನ್ನು ಪ್ರತ್ಯೇಕವಾಗಿ ಬೆಳಗ್ಗೆ ಅಥವಾ ಸಾಯಂಕಾಲದ ಟೈಮಲ್ಲಿ ನಾವು ಇದನ್ನು ಹಾಕಿದ್ರೆ ಭಾಳ ಪರಿಣಾಮಕಾರಿಯಾಗಿರ್ತದೆ. ಯಾಕಂತೇಳಿದ್ರೆ ಬೆಳಗಿನ ಜಾವದಲ್ಲಿ ಕೀಟಗಳು ಹೆಚ್ಚು ಹೊರಗಡೆ ಬರ್ತವೆ, ಹಾಗಾಗಿ ಅವಕ್ಕೆ ಸಿಂಪಡಿಸಿದಾಗ ಅವು ನಾಶ ಆಗೋದಂತೂ ಖಂಡಿತ. ಈಗ ಈ ಪೂಚಿ ಮರುಂದು ಔಷಧಿಯನ್ನು ತಯಾರು ಮಾಡಬೇಕಾದ್ರೆ ನಾವು ಮೊದಲಿಗೆ 5 ವಿಧವಾದಂತಹ ಸಸ್ಯದ ಎಲೆಗಳನ್ನು ನಾವು ಕಿತ್ಕೋಬೇಕಾಗುತ್ತೆ. ಅಂದರೆ ಒಂದೊಂದು ಸಸ್ಯಗಳು, ಅದು ಉದಾಹರಣೆಗೆ ವಿಷಮಧಾರಿ ಸಸ್ಯ 1 ಕೆಜಿ, ಆಮೇಲೆ ಏಕದ ಸೊಪ್ಪು 1 ಕೆಜಿ, ಆಮೇಲೆ ಲೋಳೆಸರ 1 ಕೆಜಿ, ಆಮೇಲೆ ಬೇವಿನೆಲೆ 1 ಕೆಜಿ, ಆಮೇಲೆ ಲಕ್ಕಿ ಸೊಪ್ಪು 1 ಕೆಜಿ. ಇದು ಲಕ್ಕಿ ಸೊಪ್ಪಿನ ಎಲೆಗಳು, ಇದು ಬೇವಿನ ಎಲೆಗಳು, ಲೋಳೆಸರ ಅಥವಾ ಅಲೋವೆರಾ, ಇದು ಎಕ್ಕದ ಸೊಪ್ಪು, ಇದು ವಿಷಮಧಾರಿ ಸೊಪ್ಪು. ಮೊದಲೇ ಹೇಳಿದಂಗೆ ಪ್ರತ್ಯೇಕವಾಗಿ ಒರೆಕಲ್ಲಿನಿಂದ ಚಚ್ಚಿ ರಸ ತೆಗೆದಿರತಕ್ಕಂಥ ಲಕ್ಕಿ ಸೊಪ್ಪಿನ ರಸಭರಿತವಾದಂಥ ಲಕ್ಕಿ ಸೊಪ್ಪು, ಆಮೇಲೆ ಇದು ಬೇವಿನ ಸೊಪ್ಪಿನ ರಸ, ಇದು ಲೋಳೆಸರ, ಇದು ಎಕ್ಕದ ರಸ, ಇದು ವಿಷಮಧಾರಿ ಸೊಪ್ಪಿನ ರಸ. ಇದು ಬೇವಿನ ಸೊಪ್ಪು, ಬೇವಿನ ಸೊಪ್ಪಿನ ರಸ. ಇದು ಲೋಳೆಸರ ಅಥವಾ ಅಲೋವೆರ ರಸ. ಇದು ಎಕ್ಕದ ಸೊಪ್ಪಿನ ರಸ. ಇದು ವಿಷಮಧಾರಿ ಸೊಪ್ಪಿನ ರಸ. ಸೊ ಈ ರೀತಿ ಎಲ್ಲ ಸೊಪ್ಪಿನ ರಸಗಳನ್ನು ಒಂದು ಪ್ಲಾಸ್ಟಿಕ್ ಡ್ರಮ್ಗೆ ಅಥವಾ ಬಕೆಟ್ಗೆ ಹಾಕಿ ಚೆನ್ನಾಗಿ ಇದನ್ನು ಕಲಸಬೇಕು. ಈ
ಹೀಗೆ ಚೆನ್ನಾಗಿ ಕಲಸಿದ ನಂತರ ಈ ಈ ಬಕೆಟ್ಗೆ 2 ಲೀಟರ್ ಸಮ ನೀರನ್ನು ಹಾಕಬೇಕು. ನಂತರ ಕೋಲಿನಿಂದ ಇದನ್ನು ಚೆನ್ನಾಗಿ ತಿರುಗಿಸಬೇಕು. ದಿನಕ್ಕೆ 2 ಸಲ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ ಚೆನ್ನಾಗಿ ತಿರುಗಿಸ್ಬೇಕು. ಸೊ ಈ ರೀತಿ ಪ್ರತಿದಿನ 2 ಸಲ ಕೋಲಿನಿಂದ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು ವಾರದವರೆಗೂ ಇದನ್ನು ಕೋಲಿನಿಂದ ತಿರುಗಿಸ್ಬೇಕು ಪ್ರತಿದಿನ 2 ಬಾರಿ. ಇದು 2 ದಿನ ಅಂದರೆ ಪ್ರತಿದಿನ 2 ಸಲ ತಿರುಗಿಸಿದ ನಂತರ ಒಂದು ವಾರದವರೆಗೂ ಇದನ್ನು ನೆರಳಿನಲ್ಲಿ ಬಟ್ಟೆಯನ್ನು ಕಟ್ಟಿ ಇಡಬೇಕು. ನಂತರ ಒಂದು ವಾರದ ನಂತರ ಇದು ಉಪಯೋಗಕ್ಕೆ ತಯಾರಾಗಿರುತ್ತದೆ. ಇದರ ಬಳಕೆಯ ಅವಧಿ 3 ತಿಂಗಳು. ಈ ರೀತಿ ತಯಾರಾದಂಥ ದ್ರಾವಣವನ್ನು ನಾವು ಪ್ರತಿ 1 ಲೀಟ್ರಿಗೆ ಸುಮಾರು 60 ml ಅನ್ನು ಮಿಶ್ರಣ ಮಾಡಿ ಅದನ್ನು ಸಸ್ಯಗಳಿಗೆ ಸಿಂಪಡಣೆ ಮಾಡ್ಬೋದು. ಅಥವಾ ಪ್ರತಿ 10 ಲೀಟರ್ ನೀರಿಗೆ 600 ml ಮಿಲಿಲೀಟರ್ ಅಂತ ದ್ರಾವಣವನ್ನು ನಾವು ಮಿಶ್ರಣ ಮಾಡಿ ಸಸ್ಯಗಳಿಗೆ ಸಿಂಪಡಿಸ್ಬೋದು. ಮತ್ತು ಇದು ಸಿಂಪಡಿಸುವ ಸಮಯ ಬೆಳಗಿನ ಜಾವ ಆದರೆ ಭಾಳ ಪರಿಣಾಮಕಾರಿ ಆಗಿರುತ್ತದೆ. ಅದೇ ರೀತಿಯಲ್ಲಿ ಸಾಯಂಕಾಲ ಆದರೆ ಭಾಳ ಪರಿಣಾಮಕಾರಿ ಆಗಿರುತ್ತದೆ. ಈ ಉದಾಹರಣೆಗೆ ಈ ಹೇನಿನಂಥ ಕೀಟಗಳು ಇರ್ಬೋದು ಅಥವಾ ಚಿಟ್ಟೆ ಅಂಥ ಕೀಟಗಳಿರ್ಬೋದು, ಅವು ಈ ದ್ರಾವಣದಿಂದ ಬೇಗನೆ ನಾಶ ಆಗ್ತವೆ. ಈ ಕಹಿ ಅಂಶ ಇರೋದರಿಂದ ಅವು ಈ ಕಹಿ ಅಂಶ ಇರೋದರಿಂದ ಈ ಕೀಟಗಳು ಈ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಬರುವ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತದೆ. ಅದನ್ನು ಸಸ್ಯಗಳಿಗೆ ಸಿಂಪಡಣೆ ಮಾಡಬಹುದು. ಅಥವಾ ಪ್ರತಿ 10 ಲೀಟರ್ ನೀರಿಗೆ 600 ml ಮಿಲಿಲೀಟರ್ ಅಂತ ದ್ರಾವಣವನ್ನು